ಎಡಿಂಗ್ ಏನಿದೆ ಅಂತಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ಅನ್ ಇನ್ಫೈನೈಟ್ ಸೈಸ್ಡ್ ಚಾರ್ಜ್ಡ್ ಶೀಟ್ ಆಫ್ ಚಾರ್ಜ್ ಡೆನ್ಸಿಟಿ ಸಿಗ್ಮ. ಅಂದರೆ ಈಗ ಇಲ್ಲಿ ನಾನೊಂದು ಇನ್ಫೈನೈಟ್ ಸೈಸ್ಡ್ ಚಾರ್ಜ್ ಶೀಟನ್ನು ಪೇಪರ್ ಮೇಲೆ ಈ ಥರ ಬರ್ಕೊಂಡಿರ್ತಾನೆ. ಇಲ್ಲೇನು ಬರಿತಾ ಇದ್ದೇನೆ, ಇದು ಇನ್ಫೈನೈಟ್ ಸೈಸ್ಡ್ ಚಾರ್ಜ್ಡ್ ಶೀಟ್. ಇದರಲ್ಲಿ ಹೀಗೆ ಚಾರ್ಜಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಹೀಗೆ ಈ ಥರ ಚಾರ್ಜಸ್ ಇದೆ. ಇಲ್ಲೇನು ಬರೆದಿದ್ದೀನಿ ನಾನು, ಇದು ಇನ್ಫೈನೈಟ್ ಸೈಸ್ಡ್ ಥಿನ್ ಚಾರ್ಜ್ಡ್ ಶೀಟ್ ಇದು. ಹಾಗಾದರೆ ಇದರ ಜಸ್ಟ್ ಇನ್ ಫ್ರಂಟ್ ಒಂದು ಪಾಯಿಂಟ್ ಅನ್ನಬಾರ್ದು, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅನ್ನೋದಕ್ಕೆ ಒಂದು ಈಕ್ವೇಷನ್ ಬೇಕು. ಅದಕ್ಕೆ ಏನು ಮಾಡ್ತೇವೆ ಅಂತಂದರೆ, ಇದಕ್ಕೆ ಒಂದು ಗಾಶಿಯನ್ನ ಸ್ಪಿಯರನ್ನು ಅಂದರೆ ಗಾಶಿಯನ್ ಸರ್ಫೇಸನ್ನು ಹಾಕ್ಕೊಳ್ತೇವೆ. ಈಗ ನೋಡಿ, ಉದಾಹರಣೆಗೆ ಈ ಇನ್ಫೈನೈಟ್ ಸೈಜ್ ಇರೋದ್ರಿಂದ ಇದು, ಇದಕ್ಕೆ ನಾನು ಇದರ ಸರೌಂಡಿಂಗಲ್ಲಿ ಒಂದು ಸ್ಪಿಯರ್ ರೀತಿಯಲ್ಲಿ ಒಂದು ದೊಡ್ಡ ಇಮ್ಯಾಜಿನೇಷನ್ ಮಾಡ್ಕೊಂಡಂಥ ಸರ್ಕಲನ್ನು ಅಂದರೆ ಸ್ಪಿಯರನ್ನು ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಅದು ಇನ್ಫೈನೈಟ್ ಸೈಜ್. ಹಾಗಾದರೆ ಸಾಧ್ಯ ಇರೋದು ಯಾವುದು ಅಂತಂದರೆ, ಒಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ಹಾಕ್ಕೊಳ್ಬೋದು ಹೀಗೆ, ಈ ಸೈಡಿಂದ ಹೀಗೆ ಬರೋ ಹಾಗೆ. ಉದಾಹರಣೆಗೆ ಇಲ್ಲಿ ಹೀಗೆ ಈ ಥರ ಒಂದು ಬಾಕ್ಸನ್ನು ಹಾಕ್ಕೊಳ್ತಾರೆ ಹೀಗೆ. ಹೀಗೆ ಒಂದು ಬಾಕ್ಸನ್ನು ಹಾಕ್ಕೊಳ್ಬೋದು ಹೀ, ಒಂದು ಬಾಕ್ಸ್ ಇದು. ಈ ಬಾಕ್ಸ್ ಏನಿದೆ, ಇದೇ ಇಮ್ಯಾಜಿನರಿ ಸರ್ಫೇಸ್ ಆಗುತ್ತೆ. ಹಾಗೆಯೇ ಈ ಕಡೆ ಸೈಡಿಗೂ ಅದು ಎಕ್ಸ್ಟೆಂಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಹೀಗೆ ಬಂದಿದೆ ಹೀ ಹೀ. ಈ ಬಾಕ್ಸ್ ರೀತಿಯಲ್ಲಿ ನಾನೇನು ರೆಕ್ಟಾಂಗ್ಯುಲರ್ ಬಾಕ್ಸ್ ರೀತಿಯಲ್ಲಿ ಬರೆದಿದ್ದೀನಿ, ಇದು ಗಾಶಿಯನ್ ಬಾಕ್ಸ್ ಅಥವಾ ಗಾಶಿಯನ್ ಸರ್ಫೇಸ್. ಗಾಶಿಯನ್ ಸರ್ಫೇಸ್ ಬಾಕ್ಸ್. ಹಾಗಾದರೆ ಇದರ ಈ ಇದಕ್ಕೆ ನಾವಿಲ್ಲಿ ಗಮನಿಸಿದ್ರೆ ಇದನ್ನು, ಈ ಕಡೆ ಏನಿದೆ ಈ ಆಕ್ಸಿಸ್, ಈ ಕಡೆಯಲ್ಲಿ ಇದು ಎಕ್ಸ್ ಆಕ್ಸಿಸ್, ಈ ಡೈರೆಕ್ಷನಲ್ಲಿ ಎಕ್ಸ್ ಆಕ್ಸಿಸ್. ಹಾಗೆ ಈ ಕಡೆ ಡೈರೆಕ್ಷನ್ನಲ್ಲಿ ಇದು, ಇದು ವೈ ಆಕ್ಸಿಸ್. ಹಾಗೆಯೇ ಈ ಡೈರೆಕ್ಷನ್ ಏನಿದೆ, ಇದು ಝಡ್ ಆಕ್ಸಿಸ್. ಥಿಯರಿಟಿಕಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡು ಈ ಚಾರ್ಜಸ್ಸಿಂದ ಈ ವೈ ಡೈರೆಕ್ಷನ್ನಲ್ಲಾಗಲಿ ಅಥವಾ ಝಡ್ ಡೈರೆಕ್ಷನ್ನಲ್ಲಾಗಲಿ ಇರೋದಿಲ್ಲ. ಹಾಗಾಗಿ ಏನು ಹೇಳ್ಬೋದು ನಾವು, ನೋ ಎಲೆಕ್ಟ್ರಿಕ್ ಫೀಲ್ಡ್, ನೋ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದ ಎಕ್ಸ್ ಆ್ಯಂಡ್ ವೈ ಆಕ್ಸಿಸ್, ದೇರ್ಫೋರ್ ಫ್ಲಕ್ಸ್ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ಫ್ಲಕ್ಸ್ ಅಲಾಂಗ್ ಝಡ್ ಆಕ್ಸಿಸ್ ಇಸ್ ಜೀರೋ. ಯಾವುದೇ ಫ್ಲಕ್ಸು ಈ ಕಡೆ ವೈ ಆಕ್ಸಿಸಲ್ಲಾಗಲಿ ಅಥವಾ ಝಡ್ ಆಕ್ಸಿಸಲ್ಲಾಗಲಿ ಇರೋದಿಲ್ಲ, ಅದರ ಅರ್ಥ ಇದು. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿರ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂತಂದರೆ, ಇಲ್ಲೇನು ನಾನು ಬಾಕ್ಸಿಂದ ಒಂದು ಸರ್ಫೇಸ್ ಬರೆದಿದ್ದೀನಿ, ಇದರ ಮೇಲೆ ಒಂದು ಸಣ್ಣ ಪಾಯಿಂಟನ್ನು ಬರೀತೇನೆ. ಮತ್ತು ಒಂದು ಅಸ್ಯೂಮ್ ಮಾಡ್ಕೊಳ್ಬೇಕು ನಾವು, ಈ ಪಾಯಿಂಟ್ ಏನಿದೆ ಇದು ಈ ಶೀಟಿಗೆ ಭಾಳ ಹತ್ತಿರದಲ್ಲಿ ಇದೆ. ಹಾಗಿದ್ರೆ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಈ ಡೈರೆಕ್ಷನಲ್ಲಿ ಇರ್ತದೆ ಹೀಗೆ, ಇದು ಎಲೆಕ್ಟ್ರಿಕ್ ಫೀಲ್ಡ್. ಹಾಗೆಯೇ ಇಲ್ಲೇನು ಚಿಕ್ಕದೊಂದು ಏರಿಯಾ ನೋಡ್ತೇವೆ ನಾವು, ಈ ಏರಿಯಾ ಯಾವ ಏರಿಯಾ ಅಂತಂದರೆ ಇದಿಷ್ಟು ಇದಿಷ್ಟು ಇದು, ಇದರ ಏರಿಯಾ ವೆಕ್ಟರು ಈ ಡೈರೆಕ್ಷನಲ್ಲಿ ಇರ್ತದೆ. ಆ ವೆಕ್ಟರ್ನ ನಾನು ಎ ವೆಕ್ಟರ್ ಅಂತ ಹೇಳಿ ಬರೀಬೋದು, ಎ ವೆಕ್ಟರ್.
ಇದು ಈ ಬಾಕ್ಸಿಂದ. ಈ ಸರ್ಫೇಸ್ ಏನಿದೆ, ಇದು ಫಸ್ಟ್ ಸರ್ಫೇಸ್ ಅಂದರೆ ಈ ಕಡೆ ಸೈಡ್ ಇದೆ, ರೈಟ್ ಸರ್ಫೇಸ್ ಯಾವುದ್ರದ್ದು, ಈ ಬಾಕ್ಸಿಂದು. ಇದೇ ರೀತಿಯಲ್ಲಿ ಇನ್ನೊಂದು ಏರಿಯಾ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸಿಗುತ್ತೆ, ಈ ಕಡೆ ಸೈಡಲ್ಲಿ ಇದೆ. ಹಾಗಾದರೆ ಈ ಏರಿಯಾದಿಂದ ಎಲೆಕ್ಟ್ರಿಕ್ ಫ್ಲಕ್ಸು ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನು ಮೊದಲು ಕಂಡುಹಿಡ್ಕೊಳ್ಳೋದಾದರೆ ಇಲ್ಲೊಂದು ಪಾಯಿಂಟನ್ನು ಬರೆ, ಇಷ್ಟೇ ದೂರದಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇದಕ್ಕೆ ಇಲ್ಲಿ ಕೂಡ ಒಂದು ಈ ಬ್ಯಾಕ್ ಸೈಡ್ ಏರಿಯಾ ಏನಿದೆ ಅದು ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇದೆ. ಹಾಗಾದರೆ ಇಲ್ಲಿ ಒಂದು ಏರಿಯಾ ವೆಕ್ಟರ್, ಆ ಏರಿಯಾ ವೆಕ್ಟರ್ ಈ ಡೈರೆಕ್ಷನಲ್ಲಿ ಇದೆ, ಇದು ಏರಿಯಾ ವೆಕ್ಟರ್. ಹೀಗೆ ಇದು ಸೆಕೆಂಡ್ ಸರ್ಫೇಸಲ್ಲಿ ಇರುವಂಥದ್ದು. ಸೆಕೆಂಡ್ ಸರ್ಫೇಸ್ ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿರುವಂಥ ಸರ್ಫೇಸ್, ಈ ಬಾಕ್ಸ್ನ ಲೆಫ್ಟ್ ಸರ್ಫೇಸ್. ಹಾಗಿದ್ರೆ ಈಗ ನನ್ನ ಹತ್ರ ಎಲೆಕ್ಟ್ರಿಕ್ ಫ್ಲಕ್ಸು ಈ ವೈ ಆಕ್ಸಿಸ್ಸು ಮತ್ತು ಝಡ್ ಆಕ್ಸಿಸ್ಸಲ್ಲಿ ಇಲ್ಲ ಅನ್ನೋದು ಹೇಳಿ ಆಗಿದೆ. ಹಾಗಾದರೆ ಎಲೆಕ್ಟ್ರಿಕ್ ಫ್ಲಕ್ಸು ಇದ್ದರೆ ಅದು ಈ ಎಕ್ಸ್ ಆಕ್ಸಿಸ್ ಡೈರೆಕ್ಷನಲ್ಲಿ ಇರ್ಬೋದು, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಥವಾ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಇದೆ. ಹೀಗೆ ಉಂಟು, ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲೂ ಇದೆ. ಹಾಗಿದ್ರೆ ಹೇಗೆ ಬರೀಬೋದು ಇದನ್ನ ಅಂತ. ಸೊ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಹೇಳ್ತದೆ, ಬೈ ಡೆಫಿನೇಷನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ, ಅಂದರೆ ಅದು ಡಾಟ್ ಪ್ರಾಡಕ್ಟನ್ನು ಬರಿಬೇಕು. ಇದಿರುವಂಥ ಫ್ಲಕ್ಸು ಬರೀ ಎಕ್ಸ್ ಆಕ್ಸಿಸಲ್ಲಿ ಮಾತ್ರ, ಹಾಗಾದರೆ ಇದನ್ನು ಎಕ್ಸ್ ಅಂತ ಬರೆಸ್ಕೊಳ್ತಾರೆ. ದೇರ್ಫೋರ್ ಏನಂತ ಬರಿಬೋದು, ಫೈ ಎಕ್ಸ್ ಈಸ್ ಈಕ್ವಲ್ಸ್ ಇ ಎ ಕಾಸ್ ಥೀಟಾ, ಇದು ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಾಸ್ ಥೀಟಾ ಬರಿಬೋದು. ಥೀಟಾ ಅಂತಂದರೆ ಆ್ಯಂಗಲ್ ಬಿಟ್ವೀನ್, ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಇ ವೆಕ್ಟರ್ ಆ್ಯಂಡ್ ಎ ವೆಕ್ಟರ್. ಇಲ್ಲಿ ನಮಗೆ ಇಲ್ಲಿ ಮತ್ತು ಇಲ್ಲಿ ಎರಡರಲ್ಲೂ ಗೊತ್ತಾಗ್ತದೆ ಏನು, ಥೀಟಾ ದ ಆ್ಯಂಗಲ್ ಬಿಟ್ವೀನ್ ಇ ವೆಕ್ಟರ್ ಆ್ಯಂಡ್ ಎ ವೆಕ್ಟರು ಝೀರೋ, ಇಲ್ಲೂ ಸಹ ಥೀಟಾ ಝೀರೋ ಆಗಿದೆ. ಸೊ ಎರಡೂ ಬದಲು ಥೀಟಾ ಝೀರೋ ಆಗಿರೋದ್ರಿಂದ ಫ್ಲಕ್ಸ್ ಈ ಒಂದು ಸರ್ಫೇಸಲ್ಲಿ ಫಸ್ಟ್ ಸರ್ಫೇಸಲ್ಲಿ ಏನಿದೆ ಅದು ಫೈ ಎಕ್ಸ್ ಒನ್ ಅಂತ ಬರೆಸ್ಕೊಂಡೆ ನಾನು. ಸೊ ಫೈ ಎಕ್ಸ್ ಒನ್ ಈಸ್ ಈಕ್ವಲ್ಸ್ ಇ ಎ ಕಾಸ್ ಝೀರೋ, ಕಾಸ್ ಝೀರೋ ಒನ್, ಬಿಕಾಸ್ ಕಾಸ್ ಝೀರೋ ಈಸ್ ಒನ್, ಹಾಗಾದರೆ ಇ ಎ ಅಂಥೇಳಿ ಬರಿಬೋದು. ಹಾಗೇ ಇಲ್ಲೂ ಕೂಡ ಹೌದು. ಆ್ಯಂಡ್ ಫೈ ಎಕ್ಸ್ ಟು ಅಂದರೆ ಈ ಕಡೆಗೆ ಬರುವಂಥ ಎಲೆಕ್ಟ್ರಿಕ್ ಫ್ಲಕ್ಸ್ ಈ ಜಾಗದಿಂದ, ಹಾಗಾದರೆ ಅದೂ ಕೂಡ ಇ ಎ ಆಗ್ತದೆ. ಹಾಗಿದ್ರೆ ಎರಡು ಫ್ಲಕ್ಸ್ ಫೈ ಎಕ್ಸ್ ಒನ್ ಮತ್ತು ಫೈ ಎಕ್ಸ್ ಟು ಕಂಡುಹಿಡ್ಕೊಂಡಿದ್ದೀನಿ ಅಂದರೆ ಈ ಬಾಕ್ಸಿಂದ ವೈ ಆಕ್ಸಿಸಲ್ಲೇ ಆಗಲಿ ಅಥವಾ ಝಡ್ ಆಕ್ಸಿಸಲ್ಲೇ ಆಗಲಿ ಯಾವುದೇ ಫ್ಲಕ್ಸ್ ಇಲ್ಲ, ಹಾಗಾದರೆ ಇರುವಂಥ ಫ್ಲಕ್ಸು ಬರೀ ಎಕ್ಸ್ ಆಕ್ಸಿಸಲ್ಲಿ ಮಾತ್ರ. ಹಾಗಾಗಿ ನಾನು ಹೀಗೆ ಬರಿಬೋದು, ಟೋಟಲ್ ಫ್ಲಕ್ಸ್ ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ ಬಾಕ್ಸ್ ಈಸ್ ಫೈ ಈಸ್ ಈಕ್ವಲ್ಸ್ ಫೈ ಎಕ್ಸ್ ಪ್ಲಸ್ ಫೈ ವೈ ಪ್ಲಸ್ ಫೈ ಝಡ್ ಅಂತ ಬರೆದುಕೊಂಡ್ರೆ ಈ ಎರಡು ವ್ಯಾಲ್ಯೂಸ್ ಝೀರೋ, ಇದು ಎರಡು ಝೀರೋ ಇಲ್ಲೇ, ಎರಡು ಝೀರೋ. ಹಾಗಾದರೆ ಇರುವಂಥ ಫ್ಲಕ್ಸು ಯಾವುದರಿಂದ ಬಂದಿದೆ, ಬರೀ ಎಕ್ಸ್ ಆಕ್ಸಿಸಲ್ಲಿ ಮಾತ್ರ ಇದೆ. ಹಾಗಾಗಿ ಏನು ಬರಿಬೋದು ನಾನು, ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ ಟೋಟಲ್ ಫ್ಲಕ್ಸ್ ಥ್ರೂ ದ ಬಾಕ್ಸ್ ಫೈ ಈಸ್ ಈಕ್ವಲ್ಸ್ ಫೈ ಎಕ್ಸ್ ಒನ್ ಪ್ಲಸ್ ಫೈ ಎಕ್ಸ್ ಟೂ ಮಾತ್ರ ಬರುತ್ತೆ, ಅದೇ ಈ ಫೈ ಎಕ್ಸ್. ಹಾಗಿದ್ರೆ ಈಗ ನಾನು ನೆಕ್ಸ್ಟ್ ಏನು ಬರಿಬೋದು, ಫೈ ಈಸ್ ಈಕ್ವಲ್ಸ್ ಫೈ ಎಕ್ಸ್ ಒನ್ ಇಲ್ಲೇ ಇದೆ ಅದು ಇ ಎ, ಫೈ ಎಕ್ಸ್ ಟು ಅದು ಕೂಡ ಇ ಎ, ಹಾಗಾದರೆ ಇ ಎ ಪ್ಲಸ್ ಇ ಎ ಅಂತ ಹೇಳಿ ಬರೆದ್ರೆ ಫೈ ಈಸ್ ಈಕ್ವಲ್ಸ್ ಟೂ ಟೈಮ್ಸ್ ಇ ಎ ಅಂಥೇಳಿ ಆಗುತ್ತೆ. ಇದು ಬೈ ಡೆಫಿನೇಷನ್ ನನಗೆ ಬಂದಿರುವಂಥ ಫ್ಲಕ್ಸ್. ಹಾಗೆಯೇ ಗಾಸ್ಲ ಏನು ಹೇಳ್ತದೆ ಅನ್ನೋದನ್ನು ನೋಡಿದರೆ ಗಾಸ್ಲ, ಸೊ ಗಾಸ್ಲ ಏನು ಹೇಳುತ್ತೆ ಅಂತ, ಅಕಾರ್ಡಿಂಗ್ ಟು ಗಾಸ್ಲ, ಸೊ ಗಾಸ್ಲಾದಿಂದ ಸೊ ಟೋಟಲ್ ಫ್ಲಕ್ಸ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಆಲ್ವೇಸ್ ಈಕ್ವಲ್ಸ್ ಒನ್ ಓವರ್ ಎಪ್ಸಲಾನ್ ಓ ಟೈಮ್ಸ್ ದ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಕ್ಲೋಸ್ಡ್ ಸರ್ಫೇಸ್ ಅಂಥೇಳಿ ಡೆಫಿನೇಷನ್ ಇದೆ. ಆ ಡೆಫಿನೇಷನಿಂದ ನಾವು ಇದನ್ನು ಬರೀಬೋದು.
ಇಲ್ಲಿ ಕ್ಯೂ ಅಂತಂದರೆ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಬಾಕ್ಸ್. ಹಾಗಾದರೆ ಈ ಬಾಕ್ಸ್ ಒಳಗೆ ಎಷ್ಟು ಚಾರ್ಜ್ ಇದೆ ಅನ್ನೋದನ್ನು ಈಗ ನಾವು ಇವ್ಯಾಲ್ಯುವೇಟ್ ಮಾಡಬೇಕು. ಈಗ ಇಲ್ಲಿ ನೋಡಿ, ಇಲ್ಲಿ ನೋಡಿದರೆ ಇಲ್ಲಿ ಈ ಜಾಗ, ಈ ಬಾಕ್ಸ್ನ ಒಳಗಡೆಯಲ್ಲಿ ಈ ಸರ್ಫೇಸಿಂದ ಒಳಗೆ ಹೋಗ್ತಾ ಹೋದರೆ ಇಲ್ಲಿ ಈ ಜಾಗದಲ್ಲಿ ರೆಡ್ ಕಲರಲ್ಲಿ ಇಲ್ಲಿ ಮಾರ್ಕ್ ಮಾಡ್ತೇನೆ, ಇಷ್ಟು ಜಾಗದಲ್ಲಿ ಈ ಸರ್ಫೇಸಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದು ನೋಡ್ಕೋಬೇಕು. ಹಾಗಾದರೆ ಇಲ್ಲಿರುವಂಥ ಚಾರ್ಜ್ ಏನಿದೆ ಇಷ್ಟು ಜಾಗದಲ್ಲಿ, ಅದು ಕ್ಯೂ. ಈ ಜಾಗ ಎಷ್ಟು? ಎ ಅನ್ನೋಷ್ಟು ಏರಿಯಾ ಅದು. ಹಾಗಾದರೆ ಇಲ್ಲಿರೋ ಚಾರ್ಜ್ ಕ್ಯೂ. ಹಾಗಿದ್ದಾಗ ನಾವೇನು ಬರಿಬೋದು, ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡೆಫಿನೇಷನ್ನಿಂದ ಈ ಥರ ಬರ್ಕೊಳ್ಬೋದು. ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಈಸ್ ಈಕ್ವಲ್ಸ್ ಚಾರ್ಜ್ ಡಿವೈಡ್ ಬೈ ಏರಿಯಾ. ಈ ಡೆಫಿನೇಷನನ್ನು ಬರಬೋದು. ಹಾಗಾದರೆ ಇಲ್ಲಿ ಈ ಕ್ಯೂ ಬದಲಿಗೆ ಏನು ಬರೀಬೋದು? ಸೊ ಕ್ಯೂ ಈಸ್ ಈಕ್ವಲ್ಸ್ ಸಿಗ್ಮಾ ಇಂಟು ಎ ಅನ್ನೋ ರೀತಿಯಲ್ಲಿ ಬರೀಬೋದು. ಕ್ಯೂ ಈಸ್ ಈಕ್ವಲ್ಸ್ ಸಿಗ್ಮಾ ಇಂಟು ಎ ಆಯಿತು. ಹಾಗಾದರೆ ಇಲ್ಲಿ ಈ ಫ್ಲಕ್ಸಿಗೆ ಫೈ ಬದಲಿಗೆ ಸಿಗ್ಮಾ ಇಂಟು ಎ ಹಾಕ್ಬೋದು. ಹಾಗಾದರೆ ಏನು ಬರೀಬೋದು? ಫೈ ಈಸ್ ಈಕ್ವಲ್ಸ್, ಟೋಟಲ್ ಫ್ಲಕ್ಸ್ ಫೈ ಈಸ್ ಈಕ್ವಲ್ಸ್ 1/ε ಓ ಇಂಟು ಸಿಗ್ಮಾ ಇಂಟು ಎ. ಇದು ಸೆಕೆಂಡ್ ಈಕ್ವೇಷನ್ ಆಯಿತು. ಇದು ಯಾವುದರಿಂದ ಬರೆದಿರೋದು? ಇದು ಗಾಸ್ಲಾದಿಂದ ಬರೆದಿರೋದು. ಹಾಗಿದ್ರೆ ನನ್ನ ಹತ್ರ ಎರಡು ಈಕ್ವೇಷನ್ ಇದೆ, ಎರಡೂ ಕೂಡ ಎಲೆಕ್ಟ್ರಿಕ್ ಫ್ಲಕ್ಸ್, ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ತ್ರೂ ದಿಸ್ ಬಾಕ್ಸ್ ಹೇಳ್ತಾ ಇದೆ. ಹಾಗಿದ್ರೆ ಅವೆರಡೂ ಈಕ್ವಲ್ ಆಗಿರಲೇಬೇಕಾಗತ್ತೆ. ಹಾಗಿದ್ದಾಗ ನಾವು ಹೀಗೆ ಬರಿಬೋದು, ಈಕ್ವೇಷನ್ 1 ಈಸ್ ಈಕ್ವಲ್ಸ್ ಈಕ್ವೇಷನ್ 2. ಹಾಗಾದರೆ ಅವೆರಡೂ ನಾನು ಈಕ್ವೇಟ್ ಮಾಡಿಕೊಂಡ್ರೆ ಈಕ್ವೇಷನ್ 1 ಹೇಳುತ್ತೆ 2EA ಈಸ್ ಈಕ್ವಲ್ಸ್, ಈಕ್ವೇಷನ್ 2 ಹೇಳುತ್ತೆ 1/εO ಇಂಟು ಸಿಗ್ಮಾ ಎ. ಎರಡೂ ಕಡೆಯಲ್ಲಿ ಈ ಎ ಅನ್ನೋ ಟರ್ಮ್ ಇದೆ, ಅದನ್ನು ಕ್ಯಾನ್ಸಲ್ ಮಾಡ್ತೇನೆ. ಹಾಗಾದರೆ ಉಳಿಯುವಂಥದ್ದು 2E ಈಸ್ ಈಕ್ವಲ್ಸ್ 1/εO ಇಂಟು ಸಿಗ್ಮಾ. ಹಾಗಿದ್ರೆ ನಾನು ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ಗೆ ಈಕ್ವೇಷನ್ ಡಿರೈವ್ ಮಾಡ್ತಾ ಇರೋದ್ರಿಂದ ಇ ಈಸ್ ಈಕ್ವಲ್ಸ್ ಸಿಗ್ಮಾ ಡಿವೈಡ್ ಬೈ 2εO ಅಂತೇಳಿ ಬರೀಬೋದು. ಇದು ನನಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ನಿಯರ್ ದ ಇನ್ಫೈನೈಟ್ ಸೈಜ್ಡ್ ಚಾರ್ಜ್ಡ್ ಶೀಟ್ ಏನಿದೆ ಅದಕ್ಕೆ ಈಕ್ವೇಷನನ್ನು ಕೊಡುತ್ತೆ. ಇದೇ ನೀವು ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು ಅಂತಂದರೆ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಫೀಲ್ಡು ಈ ಕಡೆ ಅಥವಾ ಈ ಕಡೆಯಲ್ಲಿ ಇದೆ ಎಲೆಕ್ಟ್ರಿಕ್ ಫೀಲ್ಡು. ಹಾಗಾದರೆ ನೀವು ಯಾವ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಈಗ ಡೈರೆಕ್ಷನ್ ಡಿಪೆಂಡ್ ಆಗ್ತದೆ. ಇನ್ ಜನರಲ್ ನಾವು ಇದನ್ನು ಹೇಗೆ ಬರಿಬೋದು ಅಂತಂದರೆ ಇನ್ ಜನರಲ್ ವೆಕ್ಟರ್ ಫಾರಮಲ್ಲಿ ಬರೆದಾಗ ಈ ವೆಕ್ಟರ್ ಈಸ್ ಈಕ್ವಲ್ಸ್ ಸಿಗ್ಮಾ ಡಿವೈಡ್ ಬೈ 2εO ಇಂಟು ಎನ್ ಕ್ಯಾಪ್ ಅಂತೇಳಿ ಬರಿಬೋದು. ಸೊ ಇದು ಜನರಲ್ ಈಕ್ವೇಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಆರ್ ದಿಸ್ ಪಾಯಿಂಟ್, ಅಂದರೆ ಯಾವುದೇ ತಿನ್ ಶೀಟ್ ಆಫ್ ಚಾರ್ಜ್ ಹತ್ರದಲ್ಲಿ ಇಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನು ಕಲ್ತ್ಕೊಳ್ಬೋದು.